ನಮಸ್ಕಾರ. ಇವತ್ತು 6ನೇ ತಾರೀಕು ತಿಳಿದಂಗೆ ನಮ್ಮ ಅಣ್ಣನ ಸಿನಿಮಾ ಬಿಡುಗಡೆ ಆಗಿದೆ. ಸಿನಿಮಾ ಹೆಸರು ರಾಜಮಾರ್ತ ಅಂತ. ಇವತ್ತು 3 ವರ್ಷ ಆದಮೇಲೆ ಮತ್ತೆ ಅಣ್ಣನ ಪರದೆ ಮೇಲೆ ನೋಡಿ ನನಗಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಒಂದು ಸಂಭ್ರಮ. ಆಲ್ಸೋ ಮಿಸ್ ಮಾಡ್ಕೊತ ಇದ್ವಿ. ಯೂಶ್ವಲಿ ಸಿನಿಮಾ ನೋಡಿದಾಗ ನಾನು ನಮ್ಮನ್ನು ಡಿಸ್ಕಸ್ ಮಾಡ್ಕೊತ ಇದ್ವಿ, ಇಲ್ಲ ಆಕ್ಚುಲಿ ಹಿಂಗೆ ಮಾಡಬೇಕು, ಇಲ್ಲ ಹಂಗಿತ್ತು ಅಂತ ಸ್ವಲ್ಪ ಫನ್ನಿಯಾಗಿ ನಾವು ಯಾವಾಗಲೂ ಡಿಸ್ಕಷನ್ ಮಾಡ್ತಾಯಿದ್ವಿ. ಈ ಸಿನಿಮಾದಲ್ಲಿ ನಾನು ಅತ್ತಿಗೆ ಅದನ್ನೇ ಮಾತಾಡ್ಕೊಂಡು, ಈ ಸಿನಿಮಾದಲ್ಲಿ 3 ಜನ ಹೀರೋಯಿನ್ ಸ್ವಲ್ಪ ರೇಕ್ಸೋದು ಫ್ಲರ್ಟ್ ಮಾಡೋದು ಆ ಥರ ಎಲ್ಲ ಇರೋದು. ನಾನು ಚಿರು ಇದ್ದಿದ್ರೆ ಹೇಳ್ತಾ ಇದ್ದೆ, ಇರೋ ಅತ್ತಿಗೆಗೆ ಹೇಳ್ತೀನಿ ನೀವು ಹಿಂಗೆ ಅಂದಿದ್ದೆ ಅಂತ. ಈ ಥರ ಸನ್ನಿವೇಶ ಎಲ್ಲ ಮಿಸ್ ಮಾಡ್ಕೊತೀನಿ. ಈ ಸಿನಿಮಾ ಆದಮೇಲೆ, ಈ ಸಿನಿಮಾ ನೋಡಾದಮೇಲೆ ಇನ್ನೂ ಜಾಸ್ತಿ ಮಿಸ್ ಮಾಡ್ಕೊತಿದ್ದೀವಿ ಎಲ್ಲರೂ. ಈ ಸಿನಿಮಾಗೆ ನಾನು, ನಮ್ಮ ಅತ್ತಿಗೆ, ನಮ್ಮ ತಾಯಿ, ನಮ್ಮ ಕಸಿನ್ಸ್ ಎಲ್ಲರಿಗೂ, ನಮ್ಮ ತಂದೆ ಮಾತ್ರ ಸಿನಿಮಾ ನಾನು ನೋಡಲ್ಲ ಮಗನೇ, ನಾನು ನೋಡಿದ್ರೆ ಸುಮ್ಮನೆ ಎಮೋಷನ್ ಆಗ್ತೀನಿ ಅದು ಮೊಬೈಲ್. ನನಗೆ ಶುಗರು 300ರಿಂದ 400ವರೆಗೂ ಇತ್ತು. ಆಯುರ್ಬಲ ಡಿ ಕುಡಿದ ಮೇಲೆ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ. ಆಯುರ್ಬಲ ಡಿ ನಿರಂತರ ಸೇವಿಸಿ. ಟಿವಿಯಲ್ಲೆಲ್ಲ ಬರುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ. ನಾನು ಒಬ್ಬನೇ ನೈಟು ಯಾರು ಇಲ್ದೇ ಇರಬೇಕಾದ್ರೆ ನಾನು ಒಬ್ಬನೇ ಯಾವುದೋ ಒಂದು ಥಿಯೇಟ್ರಿಗೆ ಹೋಗಿ ನನ್ನ ಮಗನ ನೋಡಿ ಕಣ್ಣು ತುಂಬಿಸ್ಕೊತೀನಿ ಅಂದರು. ಅರ್ಜುನ್ ಅಂಕಲು ಅದನ್ನೇ ಹೇಳಿದ್ರು, ನಾನು ಬಂದುಬಿಟ್ಟು ಬೆಂಗಳೂರಿಗೆ ಬಂದು ಆ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು. ಎಲ್ರಿಗೂ ನಮಸ್ಕಾರ. ಇವತ್ತು 6ನೇ ತಾರೀಕು ತಿಳಿದಂಗೆ ನಮ್ಮ ಅಣ್ಣನ ಸಿನಿಮಾ ಬಿಡುಗಡೆ ಆಗಿದೆ. ಸಿನಿಮಾ ಹೆಸರು ರಾಜಮಾರ್ತ ಅಂತ. ಇವತ್ತು 3 ವರ್ಷ ಆದಮೇಲೆ ಮತ್ತೆ ಅಣ್ಣನ ಪರದೆ ಮೇಲೆ ನೋಡಿ ನನಗಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಒಂದು ಸಂಭ್ರಮ. ಆಲ್ಸೋ ಮಿಸ್ ಮಾಡ್ಕೊತ ಇದ್ವಿ. ಯೂಶ್ವಲಿ ಸಿನಿಮಾ ನೋಡಿದಾಗ ನಾನು ನಮ್ಮನ್ನು ಡಿಸ್ಕಸ್ ಮಾಡ್ಕೊತ ಇದ್ವಿ, ಇಲ್ಲ ಆಕ್ಚುಲಿ ಹಿಂಗೆ ಮಾಡಬೇಕು, ಇಲ್ಲ ಹಂಗಿತ್ತು ಅಂತ ಸ್ವಲ್ಪ ಫನ್ನಿಯಾಗಿ ನಾವು ಯಾವಾಗಲೂ ಡಿಸ್ಕಷನ್ ಮಾಡ್ತಾಯಿದ್ವಿ. ಈ ಸಿನಿಮಾದಲ್ಲಿ ನಾನು ಅತ್ತಿಗೆ ಅದನ್ನೇ ಮಾತಾಡ್ಕೊಂಡು, ಈ ಸಿನಿಮಾದಲ್ಲಿ 3 ಜನ ಹೀರೋಯಿನ್ ಸ್ವಲ್ಪ ರೇಕ್ಸೋದು ಫ್ಲರ್ಟ್ ಮಾಡೋದು ಆ ಥರ ಎಲ್ಲ ಇರೋದು. ನಾನು ಚಿರು ಇದ್ದಿದ್ರೆ ಹೇಳ್ತಾ ಇದ್ದೆ, ಇರೋ ಅತ್ತಿಗೆ ಹೇಳ್ತೀನಿ ನೀವು ಹಿಂಗೆ ಅಂದಿದ್ದೆ ಅಂತ. ಈ ಥರ ಸನ್ನಿವೇಶ ಎಲ್ಲ ಮಿಸ್ ಮಾಡ್ಕೊತೀನಿ. ಈ ಸಿನಿಮಾ ಆದಮೇಲೆ, ಈ ಸಿನಿಮಾ ನೋಡಾದಮೇಲೆ ಇನ್ನೂ ಜಾಸ್ತಿ ಮಿಸ್ ಮಾಡ್ಕೊತ ಇದ್ದೀವಿ ಎಲ್ಲರೂ. ಈ ಸಿನಿಮಾಗೆ ನಾನು, ನಮ್ಮ ಅತ್ತಿಗೆ, ನಮ್ಮ ತಾಯಿ, ನಮ್ಮ ಕಸಿನ್ಸ್ ಎಲ್ಲರಿಗೂ, ನಮ್ಮ ತಂದೆ ಮಾತ್ರ ಸಿನಿಮಾ ನಾನು ನೋಡಲ್ಲ ಮಗನೇ, ನಾನು ನೋಡಿದ್ರೆ ಸುಮ್ಮನೆ ಎಮೋಷನ್ ಆಗ್ತೀನಿ ಅದು ಮೊಬೈಲಲ್ಲಿ ಟಿವಿಯಲ್ಲೆಲ್ಲ ಬರುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ. ನಾನು ಒಬ್ಬನೇ ನೈಟು ಯಾರು ಇಲ್ದೇ ಇರಬೇಕಾದ್ರೆ ನಾನು ಒಬ್ಬನೇ ಯಾವುದೋ ಒಂದು ಥಿಯೇಟ್ರಿಗೆ ಹೋಗಿ ನನ್ನ ಮಗನ ನೋಡಿ ಕಣ್ಣು ತುಂಬಿಸ್ಕೊತೀನಿ ಅಂದರು. ಅರ್ಜುನ್ ಅಂಕಲು ಅದನ್ನೇ ಹೇಳಿದ್ರು, ನಾನು ಬಂದುಬಿಟ್ಟು ಬೆಂಗಳೂರಿಗೆ ಬಂದು ಆ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು.